Hello friends, welcome to my channel. Ivattina video dalli nanondu mane moolikeyannu teliskortta iddene. Adu yavudandre kallottu samasyeyannu hege maneyindale idra pariharavannu maadkolbodu anta heli. ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ. ಹೆಸರೇ ಸೂಚಿಸ್ತದೆ, ಕಲ್ಲೊತ್ತು ಅಂತ ಹೇಳಿ ಅಲ್ವಾ. ಕಲ್ಲಿನಿಂದಲೇ ಈ ಒತ್ತನ್ನು ತೆಗೆಯುವಂಥ ಒಂದು ಮೂಲಿಕೆಯನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೇನೆ. ನಮ್ಮ ಊರಿನ ಕಡೆಯೆಲ್ಲ ಹಿರಿಯರಿರ್ತಾರೆ ನೋಡಿ, ಅವರು ಏನು ಹೇಳ್ತಾರೆ ಅಂದರೆ ಈ ಕಲ್ಲೊತ್ತು ಸಮಸ್ಯೆ ಹೇಗೆ ಬರ್ತದೆ ಅಂತ ಹೇಳಿದರೆ, ಈ ವಿಷದ ಹಾವೆಲ್ಲ ಇರ್ತದೆ ನೋಡಿ, ಆ ಹಾವು ಆ ಕಲ್ಲಿಗೆ ಏನೋ ಕಲ್ಲಿಗೆ ಎಂತ ಚುಚ್ಚಿದಾಗ ಅಥವಾ ಅದರ ಮೇಲೆ ಹರಿದಾಗ ಆ ರೀತಿ ಅದನ್ನು ನಾವು ಗೊತ್ತಿಲ್ಲದೆ ತುಳಿತೇವೆ ನೋಡಿ ಆ ಕಲ್ಲನ್ನು. ಅದು ಯಾವುದಂತ ಗೊತ್ತಿರುವುದಿಲ್ಲ ನಮಗೆ, ಅದು ವಿಷದ ಕಲ್ಲ ಯಾವುದಂತೇಳಿ. ಆ ಕಲ್ಲನ್ನು ನಾವು ತುಳಿದಾಗ, ಅದು ಕಾಲಿಗೆ ತಾಕಿದಾಗ ನಮಗೆ ಕಲ್ಲೊತ್ತುವಿನ ಸಮಸ್ಯೆ ಉಂಟಾಗ್ತದೆ ಅಂತ ಹೇಳ್ತಾರೆ. ಅದು ಎಷ್ಟು ಸತ್ಯವೋ ಸುಳ್ಳೋ ಗೊತ್ತಿಲ್ಲ, ಆದರೂ ಏನೇ ಆಗಲಿ ನಾನು ಹೇಳುವಂಥ ಈ ಮೂಲಿಕೆಯಿಂದ, ಇದನ್ನು ನಾನು ಮನೆಮದ್ದಂತ ಹೇಳುವುದಿಲ್ಲ, ಇದು ಒಂದು ಮೂಲಿಕೆ ಅಂತ ಹೇಳ್ತಾರೆ ನಮ್ಮ ಹಳ್ಳಿಯ ಕಡೆಯೆಲ್ಲ. ಈ ಮೂಲಿಕೆಯಿಂದ ಯಾವ ರೀತಿ ಕಲ್ಲೊತ್ತುವಿನ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಬೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೇನೆ. ಇದುವೇ ನೋಡಿ ನಮ್ಮ ಕಲ್ಲೊತ್ತು ಸಮಸ್ಯೆಯನ್ನು ನಿವಾರಣೆ ಮಾಡೋ ಒಂದು ಮೂಲಿಕೆ. ಇದನ್ನು ನಮ್ಮ ಹಳ್ಳಿಯ ಕಡೆಯೆಲ್ಲ ಬುಲ್ಕಲ್ಲು ಅಂತ ಹೇಳ್ತಾರೆ. ಕನ್ನಡದಲ್ಲಿ ಬೆಣಚು ಕಲ್ಲು ಅಂತಲೂ ಹೇಳ್ಬೋದು, ಗೊತ್ತಿಲ್ಲ ಇದರ ಸರಿಯಾಗಿ ಕನ್ನಡದಲ್ಲಿ ಹೆಸರು ಏನಂತ ಹೇಳಿ. ಹೆಚ್ಚಾಗಿ ಇದನ್ನು ಬುಲ್ಕಲ್ಲು ಅಂತವೇ ಹೇಳ್ತಾರೆ. ಇದು ಹೆಚ್ಚಾಗಿ ಈ ಕೆರೆಯೆಲ್ಲ ಇರ್ತದಲ್ಲ, ಸಣ್ಣ ಸಣ್ಣ ತೋಡು ಅಂತ ಹೇಳ್ತಾರೆ, ಈ ಮಳೆಗಾಲದಲ್ಲೆಲ್ಲ ನೀರು ಹೋಗುವಂಥ ತೋಡಿರ್ತದೆ ನೋಡಿ, ಅಲ್ಲಿ ಈ ಕಲ್ಲು ಸಿಗ್ತದೆ ನಿಮಗೆ, ತುಂಬ ಬೇಕಾದಷ್ಟು ಸಿಗ್ತದೆ. ನಮ್ಮ ಹಳ್ಳಿ ಕಡೆಯೆಲ್ಲ ತುಂಬ ಇರ್ತದೆ ಇಂಥ ಕಲ್ಲು ಕೂಡ, ಅಲ್ಲಿಂದನೇ ನಾನು ತಂದದ್ದು. ಇವಾಗ ಇದನ್ನು ಯಾವ ರೀತಿ ಕಲ್ಲೊತ್ತಿನ ಸಮಸ್ಯೆಯನ್ನು ಇದರಿಂದ ನಿವಾರಣೆ ಮಾಡ್ಕೊಳ್ಬೋದು ಅಂತೇಳಿ ನೋಡ್ಕೊಂಡು ಬರೋಣ. ಇವಾಗ ನಾನು ನೋಡಿ ಇಲ್ಲಿ ದಿಕ್ಕೆಲ್ನಲ್ಲಿ ಬಿಸಿ ಉಂಟು, ಬಿಸಿ ಇರುವ ಸೈಡಲ್ಲಿ ಈ ಕಲ್ಲನ್ನು ಇಡಬೇಕು. ತುಂಬ ಬಿಸಿ ಅಲ್ಲ, ತುಂಬ ಬಿಸಿ ಆಗಬಾರ್ದು ಈ ಕಲ್ಲು, ನಮ್ಮ ಕಾಲು ಇಡುವಷ್ಟು ಬಿಸಿ, ಉಗುರು ಬಿಸಿ ಅಂತ ಹೇಳ್ತೀವಿ ನೋಡಿ, ಅಷ್ಟು ಬಿಸಿ ಆದರೆ ಸಾಕು. ಇವಾಗ ಈ ಕಲ್ಲಿಗೆ ನಾನು ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ತಾ ಇದ್ದೇನೆ, ಹುಡಿ ಉಪ್ಪಲ್ಲ, ಕಲ್ಲುಪ್ಪನ್ನೇ ಬಳಸಬೇಕು. ಇವಾಗ ಇದರ ಮೇಲೆ ನಾವು ಕಾಲನ್ನು ಇಡಬೇಕು, ಎಲ್ಲಿ ನೋಡಿ ನೋವಿರ್ತದೆ ನೋಡಿ ಆ ಸೈಡ್ನ ಕಾಲನ್ನು ಇಡಬೇಕು. ಇವಾಗ ನೋಡಿ ಈ ಥರ ಇಲ್ಲಿ ನಾನು ವಿಡಿಯೋದಲ್ಲಿ ತೋರಿಸಿದ್ದೇನೆಲ್ಲ ಅದೇ ರೀತಿಯಾಗಿ, ತೀವ್ರ ಬಿಸಿ ಆಗಬಾರ್ದು ಇದು, ತುಂಬ ಬಿಸಿ ಆಗಬಾರ್ದು, ಉಗುರು ಬಿಸಿ ಮಾತ್ರ. ನೋವಿರುವ ಜಾಗವನ್ನು ಇಡಬೇಕು, ಸ್ವಲ್ಪ ಹೊತ್ತು ಹಾಗೆ ಒತ್ತಿ ಇಡಬೇಕು ಅದರಲ್ಲಿ ಕಾಲನ್ನು. ಹೀಗೆ ನೀವು ಒಂದು ವಾರಗಳ ಕಾಲ ಮಾಡಿದರೆ ಖಂಡಿತವಾಗಿ ಕಲ್ಲೊತ್ತಿನ ಸಮಸ್ಯೆಯಿಂದ ಯಾರಿಗೆಲ್ಲ ನಡಿಲಿಕ್ಕೆ ಕಷ್ಟ ಆಗಿದೆ ನೋಡಿ ಅಂಥವರು ಪರಿಹಾರ ಮಾಡ್ಕೊಳ್ಬೋದು. ಈಗ ಇದೇ ವಿಧಾನವನ್ನು ನಾನು ಗ್ಯಾಸ್ನಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ. ಗ್ಯಾಸನ್ನು ಲೋ ಫ್ಲೇಮಲ್ಲಿ, ಹೈ ಫ್ಲೇಮ್ ಅಲ್ಲ, ಲೋ ಫ್ಲೇಮಲ್ಲಿ ಉರಿಸ್ಕೊಳ್ಬೇಕು. ಇವಾಗ ಆ ಲೋ ಫ್ಲೇಮಲ್ಲಿ ಉರಿಸಿಕೊಂಡ ಗ್ಯಾಸ್ನ ಮೇಲೆ ಒಂದು ತವವನ್ನು ಇಡಬೇಕು. ತವ ಇಟ್ಟ ನಂತರ, ತವ ಸ್ವಲ್ಪ ಬಿಸಿ ಆದ ನಂತರ ಈ ಕಲ್ಲನ್ನು ಇಟ್ಟು ಈ ರೀತಿಯಾಗಿ ಬಣಲೆಯ ಬಾಯಿ ಇರ್ತದೆ ನೋಡಿ, ಮುಚ್ಚಳ ಇರ್ತದೆ, ಅದನ್ನು ಮುಚ್ಚಬೇಕು. ಈ ಕಲ್ಲು ಸ್ವಲ್ಪ ಬಿಸಿ ಆಗಬೇಕು ಅಂದರೆ ಕಾಲು ಇಡುವಷ್ಟು ಉಗುರು ಬಿಸಿ, ತೀವ್ರ ಬಿಸಿ ಅಲ್ಲ, ಉಗುರು ಬಿಸಿ ಆಗಬೇಕು. ಉಗುರು ಬಿಸಿ ಆಗುವವರೆಗೆ ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಗ್ಯಾಸನ್ನಿಟ್ಟು ಹೊತ್ತಿಸ್ಕೊಳ್ಬೇಕು. ಇವಾಗ ನೋಡಿ ಇದು ಸ್ವಲ್ಪ ಉಗುರು ಬಿಸಿಯಾಗಿದೆ, ಇದನ್ನು ನಾನು ಕೆಳಗಡೆ ಇಡ್ತಾ ಇದ್ದೇನೆ. ಸರಿ ಸ್ಟ್ರೈಟ್ ಇರುವ ಜಾಗವನ್ನು ಇಡಬೇಕು. ಇದಕ್ಕೆ ಅದೇ ಪ್ರೋಸೆಸ್, ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ಕೊಳ್ಬೇಕು. ಇವಾಗ ನಮಗೆ ಕಲ್ಲೊತ್ತು ಯಾವ ಕಾಲಿನಲ್ಲಿ ಆಗಿದೆ ನೋಡಿ ಆ ಕಾಲನ್ನು ಈ ರೀತಿಯಾಗಿ ಸ್ವಲ್ಪ ಒತ್ತಿ ಹಿಡಿದುಕೊಳ್ಬೇಕು. ಇದಕ್ಕೆ ಈ ಕಲ್ಲಿಗೆ ಒತ್ತಿ ಹಿಡಿದುಕೊಳ್ಬೇಕು. ಇದೇ ರೀತಿಯಾಗಿ ನೀವು ಒಂದು ವಾರಗಳ ಕಾಲ ಮಾಡಿದರೆ ಕಲ್ಲೊತ್ತುವಿನ ಸಮಸ್ಯೆ ನಿವಾರಣೆ ಆಗುತ್ತೆ. ಯಾವುದೇ ರೀತಿಯಾದಂತಹ ಮದ್ದೆಲ್ಲ ಏನು ಬೇಡ, ಮನೆಯಿಂದಲೇ ಇದನ್ನು ಸುಲಭವಾಗಿ ಈ ಒಂದು ಮೂಲಿಕೆಯಿಂದ ಸುಲಭವಾಗಿ ಕಡಿಮೆ ಮಾಡಿಕೊಳ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ನೈಸರ್ಗಿಕವಾಗಿ ನಮ್ಮ ಪ್ರಕೃತಿಯಲ್ಲಿ ಏನೇನೆಲ್ಲ ಸಿಗುತ್ತೆ ಅದರಿಂದ ಯಾವ ರೀತಿಯಾಗಿ ನಮ್ಮ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಬೋದಂತ ಹೇಳಿ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತಾ ಇದ್ದೇನೆ. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.